ಹೆಚ್ಚು ಕಡಿಮೆ ರಾಜೀನಾಮೆ ಕೊಡಬೇಕು ಅಂತ ಬಂದ್ಬಿಟ್ಟಿತ್ತು. ಆಮೇಲೆ ಎಂಎಲ್ಎನೇ ಆಗೋದಾಗ್ತಾರೋ ಇಲ್ಲೋ ಇನ್ನೂ ನೋಡಬೇಕಲ್ಲ. ಎಂಎಲ್ಎ ಅಕಸ್ಮಾತ್ ಏನಾದ್ರು ಜನ ಅವ್ರು ಮಾಡಿರ್ತಕ್ಕಂಥ ಹಣದ ದಾಹ ಇದೆಯಲ್ಲ, ಇಲ್ಲಿ ನಡೆದಿದೆಯಲ್ಲ, ಪ್ರತಿ ಹಳ್ಳಿ ಒಳಗೆ ಗೊತ್ತಿದೆ. ಪಾಪ ರೆಫ್ರಿಜರೇಟರ್ಗಳು ಕೊಡ್ತಾವ್ರೆ, ಟಿವಿಗಳು ಕೊಟ್ಕೊಂಡವ್ರೆ, ಸ್ಟವ್ಗಳು ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರು. ಪಾಪ ಅದು ತಗೊಂಡು ಜನ ಇಲ್ಲ, ಇವ್ರು ಇಷ್ಟೊಂದು ನಮ್ಗೆ ಕೊಡ್ಬೇಕಾದ್ರೆ ಸಂಪದ್ಭರಿತವಾಗಿರಬೇಕಾದ್ರೆ ಇವ್ರು ಎಷ್ಟು ಮಟ್ಟಿಗೆ ಸಂಪಾದನೆ ಮಾಡಿರಬೇಕು ಅಂತ ಯೋಚನೆ ಮಾಡಿ ಏನಾದರೂ ಮನೆಯಲ್ಲೇ ಕೂರಿಸ್ಬಿಟ್ರೆ ರಾಜೀನಾಮೆ ಕೊಡೋದೇ ಬರೋದಲ್ಲ ಪ್ರಶ್ನೆ. ಆ ಥರ ಆಗ್ಬಿಟ್ರೆ ಏನು ಮಾಡ್ತಾರೆ? ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ಹೆಚ್ಚು ಕಡಿಮೆ ರಾಜೀನಾಮೆ ಕೊಡಬೇಕಾಗಿ ಬಂದ್ಬಿಟ್ಟಿತ್ತು. ಆಮೇಲೆ ಎಂಎಲ್ಎನೇ ಆಗೋದಾಗ್ತಾರೋ ಇಲ್ಲೋ ಇನ್ನೂ ನೋಡಬೇಕಲ್ಲ. ಎಂಎಲ್ಎ ಅಕಸ್ಮಾತ್ ಏನಾದ್ರು ಜನ ಅವ್ರು ಮಾಡಿರ್ತಕ್ಕಂಥ ಹಣದ ದಾಹ ಇದೆಯಲ್ಲ, ಇಲ್ಲಿ ನಡೆದಿದೆಯಲ್ಲ, ಪ್ರತಿ ಹಳ್ಳಿ ಒಳಗೆ ಗೊತ್ತಿದೆ. ಪಾಪ ರೆಫ್ರಿಜರೇಟರ್ಗಳು ಕೊಡ್ತಾವ್ರೆ, ಟಿವಿಗಳು ಕೊಟ್ಕೊಂಡವ್ರೆ, ಸ್ಟವ್ಗಳು ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರು. ಪಾಪ ಅದು ತಗೊಂಡು ಜನ ಇಲ್ಲ, ಇವ್ರು ಇಷ್ಟೊಂದು ನಮ್ಗೆ ಕೊಡಬೇಕಾದ್ರೆ ಸಂಪದ್ಭರಿತವಾಗಿರಬೇಕಾದ್ರೆ ಇವ್ರು ಎಷ್ಟು ಮಟ್ಟಿಗೆ ಸಂಪಾದನೆ ಮಾಡಿರಬೇಕು ಅಂತ ಯೋಚನೆ ಮಾಡಿ ಏನಾದರೂ ಮನೆಯಲ್ಲೇ ಕೂರಿಸ್ಬಿಟ್ರೆ ರಾಜೀನಾಮೆ ಕೊಡೋದೇ ಬರೋದಲ್ಲ ಪ್ರಶ್ನೆ. ಆ ಥರ ಆಗ್ಬಿಟ್ರೆ ಏನು ಮಾಡ್ತಾರೆ? ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೆಯದು. ವಿಸ್ತಾರ ನ್ಯೂಸ್, ನಿಖರ ಜನಪರ.